आधारं सर्वविद्यानाम् अयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः अधः पूर्णं जगत्प्राणान् संस्कृतं संस्कृतिं गुरुम् कृषिकं सैनिकं गाञ्च वन्दे भारतमातरं पूर्वाध्यायदल्ली ತೃತೀಯ ವಿಭಕ್ತಿಯ ಪ್ರಯೋಗ ಈಕಾರಾಂತವಾದ ಶಬ್ದದ ಪ್ರಯೋಗ ಮತ್ತು ಕೆಲವು ಉತ್ತಮ ಪುರುಷಕ್ಕೆ ಸಂಬಂಧಪಟ್ಟಂತೆ ನಾವು ನೀವು ಅನ್ನುವುದಕ್ಕೆ ಬೇಕಾಗುವ ಅಸ್ಮದ್ ಯುಷ್ಮ ಯುಷ್ಮ್ ಶಬ್ದದ ಏಕವಚನ ದ್ವಿವಚನ ಬಹುವಚನದ ಪ್ರಯೋಗಗಳಲ್ಲಿ ಬಹುವಚನದ ಪ್ರಯೋಗವನ್ನು ನಾವು ಗಮನಿಸಿದ್ದೆವು ಅದರ ಅಭ್ಯಾಸವನ್ನು ಕೂಡ ನಾನು ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದೆ ಕೆಲವರು ಮಾಡಿಯೂ ಕಳಿಸಿದ್ರು ಕೂಡ ಈಗ ಇದರಲ್ಲಿ ಯಾರಿಗಾದರೂ ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸಲ ಚರ್ಚೆ ಮಾಡ್ಬೋದು ಈ ಪ್ರಶ್ನೆಗಳಲ್ಲಿ ಯಾವುದು ಗೊತ್ತಾಗಿಲ್ಲ ಅಥವಾ ಯಾವುದು ಅರ್ಥ ಆಗಿಲ್ಲ ಅದನ್ನ ಕೊನೆಯದೊಂದು ಪ್ರಶ್ನೆಯನ್ನು ಬೇಕಿದ್ರೆ ನಾನು ಸ್ಪರ್ಶ ಮಾಡ್ತೇನೆ ಆ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆ ಇರುವುದು ನಾವಿಕ ನೌಕಾಂ ಕ್ಷಿಪತಿ ಅನ್ನುವಲ್ಲಿ ಶಬ್ದವನ್ನ ಪ್ರಯೋಗಿಸಿ ಅಂತ ಸಹ ನಾವಿಕ ನೌಕಾಂ ಕ್ಷಿಪತಿ ಸಹ ಅನ್ನೋದಕ್ಕೆ ಶಬ್ದದ ರೂಪ ಪ್ರಥಮ ಪ್ರತ್ಯೇಕ ಏಕವಚನ ಅಂತ ಆಗುತ್ತೆ ಲತಾ ಕುಸುಮೈ ವಿಲಸತಿ ಸತ್ ಬಳಸ್ಬೇಕಾದ್ರೆ ಬಳಸಬೇಕಾದ್ರೆ ಅಂತ ಆಗತ್ತೆ ಸಚ್ಬ್ಧದ ಸ್ತ್ರೀಲಿಂಗದ ಲತಾ ಅನ್ನೋದಕ್ಕೆ ವಿಶೇಷಣವಾಗಿ ಈ ಶಬ್ದ ಬರಬೇಕಾದದ್ದಾದ್ರಿಂದ ಡ್ಯಾಶ್ ಲತಾ ಸಾಲತಾ ಅಂತ ಇಮೇ ಬಾಲಾಹ ಪಾದಾಭ್ಯಾಂ ಪಾಠಾಲಯಂ ಗಚ್ ಇಮೇ ಬಾಲಾ ಅಂತ ಪುಲ್ಲಿಂಗದಲ್ಲಿ ಬಹುವಚನದ ರೂಪ ಐ ಎಂ ಇಮೌ ಇಮೇ ಅಲ್ಲ ಇ ಇಮೇ ಇಮೆ ಅಂತಲೂ ಇದೆಯಲ್ವಾ ಹಾಂ ಇ ಎಂ ಇಮೆ ಅಂತ ಇದೆ ಅದರ ಮುಂದೆ ಬಾಲ ಬಾಲಾ ಬಾಲೇ ಬಾಲಾಹ ಅನ್ನುವಲ್ಲಿ ಇಮೆ ಅಂತ ದ್ವಿವಚನವನ್ನು ಪ್ರಯೋಗ ಮಾಡಿದರೆ ಬಾಲೇ ಅಂತಿರಬೇಕಿತ್ತು ಅದಿಲ್ಲ ಅದರಿಂದಾಗಿ ಬಾಲಾಹ ಅನ್ನುವ ಪುಲ್ಲಿಂಗ ಸ್ತ್ರೀಲಿಂಗದ ಬಾಲಾಹ ಒಂದು ವೇಳೆ ಇದ್ದಿದ್ದರೆ ಇಮಾಹ ಅನ್ನುವ ಶಬ್ದ ಪ್ರಯೋಗ ಇರಬೇಕಿತ್ತು ಹಾಗಾಗಿ ಇಮೇ ಅಂದು ಪುಲ್ಲಿಂಗದ ಬಹುವಚನದ ರೂಪ ಅಂತ ಗೊತ್ತಾಗುತ್ತೆ ಪದ್ ಪಾದಾಭ್ಯಾನ್ ದ್ವಿವಚನ ಇದೆ ತೃತೀಯ ಭಕ್ತಿದ್ದು ಕಾಲುಗಳೆರಡರಿಂದ ಪಾಠಾಲಯಂ ಪಾಠಾಲಯವನ್ನು ಕುರಿತು ಗಚ್ ಅಂತಿದೆ ಗ್ಚತಿ ಗಚ್ಚತ ಗಿ ಬಹುವಚನದ ಪ್ರಯೋಗ ಯಾಕೆಂದರೆ ಬಾಲಾಹ ಗಚ್ಚಂತಿ ಇಮೆ ಬಾಲ ಗಚ್ಚಂತಿ ಇಮೇ ಬಾಲ ಪದ್ಯಾಂ ಇಮೆ ಬಾಲ ಪದ್ಯಾಂ ಪಾಠಾಲಯಂ ಗಚ್ಚಂತಿ ಅಂತ ವಾಕ್ಯವನ್ನ ಜೋಡಿಸಿದರೆ ಆಯ್ತು ವಯಂ ಕರ್ಣಾಭ್ಯಾಂ ಶಬ್ದಂ ವಯಂ ನಾವು ಕರ್ಣಾಭ್ಯಾಂ ಕಿವಿಗಳೆರಡರಿಂದ ಶಬ್ದ ಶಬ್ದವನ್ನು ಆಕರ್ಣ ಆಕರಣ ಅಂದ್ರೆ ಕೇಳುವುದು ಆಕರ್ಣಯ ಕೇಳುತ್ತೇವೆ ಆಕರಣಯತಿ ಆಕರ್ಣಯ ನಾಸಿಕಯ ವಯಂ ಗಂಧಂ ಜಿಘ್ರ ಅಂತಿದೆ ಜಿಘ್ರ ಅಂತಿದ್ದಾಗ ಜಿಘ್ರತಿ ಅನ್ನೋದು ಲಟ್ ಜಿಘ್ರಾಮ ಯಾಕಂದರೆ ಅಲ್ಲೂ ವಯಂ ಅಂತಲೇ ಇರುವುದಾದ್ರಿಂದ ಜಿಘ್ರಾಮ ಗಂಧಂ ಜಿಘ್ರಾಮ ವಯಂ ಗಂಧಂ ಜಿಗ್ರಾಮ ನಾಸಿಕೆಯ ವಯಂ ಗಂಧಂ ಜಿಗ್ರಾಮ ಬಾಲಕಾ ವಿದ್ಯೆಯ ಡ್ಯಾಶ್ ಲಸಂತಿ ಧಾತುವಿಗೆ ಲಟ್ ಪ್ರಥಮ ಬಹು ಲಸಂತಿ ಬಾಲಕಃ ವಿಜ್ಜಯ ಲಸಂತಿ ಹುಡುಗರು ವಿದ್ಯೆಯಿಂದ ಶೋಭಿಸುತ್ತಾರೆ ಒಟ್ಟು ಇಷ್ಟು ನಾವು ಈ ಪಾಠದಲ್ಲಿ ನೋಡಬೇಕಿದ್ದ ಸಂಗತಿ ಅದರ ಗ್ರೋಸರಿಯನ್ನು ಒಂದು ಸರ್ತಿ ಕಣ್ಣಾಡಿಸ್ತೀವಿ ಅದರಲ್ಲಿ ನಾನು ಇಲ್ಲ ಅದರಲ್ಲಿ ಆ ಶಬ್ದಗಳಿಗೆ ಆ ರೀತಿಯಾದ ಪರಿಚಯವನ್ನು ಕೊಡೋದ್ರಿಂದ ನಿಮಗೆ ಮುಂದೆ ಅದು ಮರ್ತೋಗ್ಬಾರ್ದು ಅಂತ ಕೊಟ್ಟಿರ್ತಾರೆ ಹಿಂದಿದ್ದೆಲ್ಲ ಪಾಠದ್ದು ನೆನ್ಪಿರಿದ್ರೆ ಮುಂದಿದ್ದೆಲ್ಲ ಸುಲಭ ಆಗ್ತಾ ಹೋಗುತ್ತೆ ಅದರಿಂದ ಆ ಪಾಠದ ವಿಶೇಷತೆಯನ್ನ ಸರ್ತಿ ಮೆಲುಕು ಹಾಕಿ ಈ ಗ್ರೋಸರಿಯನ್ನ ನಾವು ತಲೆಯಲ್ಲಿ ಇಟ್ಟುಕೊಂಡ್ರೆ ಮುಂದಿನ ಪಾಠ ಸುಲಭ ಆಗುತ್ತೆ ಸರಿ ಮುಂದೋಗೋಣ ಅಲ್ಲಿ ಎರಡು ಚಿತ್ರ ಇದೆ ಅದಕ್ಕೆ ಸರಿಯಾದ ಎರಡು ಶಬ್ದಗಳನ್ನು ಕೊಟ್ಟಿದ್ದಾರೆ ಧೇನು ವ್ಯಾಘ್ರ ಧೇನು ಗೊತ್ತಾಗುತ್ತೆ ಹಸುಹು ನೋಡಿ ಈಕಾರಾಂತವಾದ ಶಬ್ದದಿಂದ ಉಕಾರಾಂತವಾದ ಶಬ್ದದ ಕಡೆಗೆ ಬಂದ್ರು ೇನು ಉಕಾರಾಂತವಾದ ಶಬ್ದ ಇನ್ನು ವಿಭಕ್ತಿಯಲ್ಲಿ ತೃತೀಯದಿಂದ ಚತುರ್ಥಕ್ಕೆ ಚತುರ್ಥಿ ವಿಭಕ್ತಿಗೆ ಬರ್ತಾ ಇದೆ ಅದನ್ ಗಮನಿಸ್ತಾ ಇದ್ರೆ ಹೇಗೆ ಪಾಠ ಬೆಳೀತಾ ಇದೆ ಹೇಗೆ ಪಾಠಕ್ಕೆ ಒಂದಕ್ಕೊಂದು ಅವರು ಲಿಂಕ್ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ

ವ್ಯಾಘ್ರಹ ಅದಕ್ಕೆ ಸಂಬಂಧಪಟ್ಟ ಕೆಲವು ಪದಗಳು ಪಾಠದಲ್ಲಿ ಮುಂದೆ ನಿರೂಪಣೆ ಆಗುತ್ತೆ ಅದರ ಜೊತೆ ಕೆಲವು ಇತರ ವಾಕ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಕ್ಷೀರಂ ಜ್ಞಾನಂ ಆಹಾರ ವತ್ಸ ಧನಂ ಉದ್ಯಾನಂ ಅಧ್ಯಯನಂ ವಿದ್ಯಾ ಪಾಠಾಲಯ ನಮಗೆ ಪಾಠಾಲಯ ವಿದ್ಯಾ ಪರಿಚಯ ಅಂತ ಹಿಂದಿನ ಪಾಠದಲ್ಲಿ ಕೊನೆಗೆ ಅಭ್ಯಾಸದಲ್ಲಿ ಕೊಟ್ಟಿದ್ರು ಅದೀಗ ಉಪಯೋಗ ಆಗ್ತಾ ಇದೆ ಅಂದ್ರೆ ಸರ್ತಿ ಎಲ್ಲೋ ಕಿವಿಗೆ ಬಿದ್ದಿರುವ ಹಾಗೆ ಮಾಡಿ ಮುಂದೆ ಅದರ ವಿವರವನ್ನ ಉಪಯೋಗವನ್ನ ಬಳಕೆಯ ಕ್ರಮವನ್ನ ತಿಳಿಸ್ತಾ ಇದ್ದಾರೆ ಕ್ಷೀರಂ ಗೊತ್ತಿದೆ ಹಾಲು ಅದು ನಪುಂಸಕಲಿಂಗದ ಶಬ್ದ ಕ್ಷೀರಂ ಕ್ಷೀರೇ ಕ್ಷೀರಾಣಿ ಜ್ಞಾನಂ ಅದು ಹಾಗೇನೆ ನಪುಂಸಕಲಿಂಗದ ಶಬ್ದ ಜ್ಞಾನ ಅಂದ್ರೆ ಗೊತ್ತಿದೆ ಜ್ಞಾನ ತಿಳುವಳಿಕೆ ಆಹಾರ ಈ ಶಬ್ದವೂ ಗೊತ್ತಿದೆ ನಾವು ಇದರಲ್ಲಿ ಹೆಚ್ಚಿನದ್ ಯಾವುದನ್ನು ಮತ್ತೆ ಅರ್ಥ ಹೇಳಬೇಕಾಗಿಲ್ಲ ಆಹಾರ ತಿನ್ನುವ ಪದಾರ್ಥ

ನೋಡಿ ಅವರು ಉದ್ಯಾನವನ ಅಂತ ಶಬ್ದ ಪ್ರಯೋಗ ಮಾಡಿಲ್ಲ ಉದ್ಯಾನಂ ಉದ್ಯಾನ ಅಂತ ಒಂದು ಬೇರೆನೇ ಶಬ್ದ ವನ ಅಂತ ಒಂದು ಬೇರೆನೇ ಶಬ್ದ ನಾವು ಮಿಕ್ಸ್ ಮಾಡಿಬಿಡ್ತೀವಿ ಉದ್ಯಾನವನ ಅಂತ ಒಂದು ಕನ್ ಸಂಸ್ಕೃತದಲ್ಲಿ ಪದವೇ ಇಲ್ಲ ಉದ್ಯಾನಂ ಅಥವಾ ವನಂ ಎರಡು ಒಟ್ಟಾಯಿತು ಅಂದ್ರೆ ಉದ್ಯಾನವನೇ ಉದ್ಯಾನ ಮತ್ತು ವನ ಎರಡು ಅಂತ ಅರ್ಥದಲ್ಲಿ ಉದ್ಯಾನವನಂ ಉದ್ಯಾನವನೇ ಅಂತ ರೂಪ ಆಗುತ್ತೆ ಉದ್ಯಾನಂಚ ವನಂಚ ಉದ್ಯಾನವನೇ ಹೊರವತ್ತು ಉದ್ಯಾನವನ ಅಂತ ಒಂದು ಶಬ್ದ ಇಲ್ಲ ಅಧ್ಯಯನ ಅಧ್ಯಯನ ಮತ್ತೆ ನಪುಂಸಕಲಿಂಗದ ಓದುವಿಕೆ ಅನ್ನೋ ಅರ್ಥದ ಪದ ಅಧ್ಯಯನ ವಿದ್ಯಾ ಏನನ್ನು ಅಧ್ಯಯನ ಮಾಡುದು ವಿದ್ಯೆಯನ್ನು ಅಧ್ಯಯನ ಮಾಡುದು ಸ್ತ್ರೀಲಿಂಗ ಪ್ರಥಮಾಭಕ್ತಿ ಏಕವಚನ ಪಾಠಾಲಯ ಓದುವ ಜಾಗವನ್ನ ಪಾಠಾಲಯ ಅನ್ನುವ ಶಬ್ದ ಹೇಳ್ತಾ ಇದೆ ಇಷ್ಟು ಪದಗಳನ್ನು ಜೋಡಿಸಿ ಒಂದು ವಿಶೇಷವಾದ ವಿಷಯವನ್ನು ತಿಳಿಸುವ ಒಂದು ಪ ಪದ್ಧತಿಯನ್ನು ಈ ಪಾಠ ನಮಗೆ ತೋರಿಸ್ತದೆ ಮೊದಲಿಗೆ ಇನ್ನೆರಡು ಎರಡು ಪದ ವಯಂ ಯು ಎಂ ಅಲ್ಲಿ ಆವಾಂ ಮತ್ತು ವಯಂ ಯು ಎಂ ಅಂತ ಎರಡು ಪದ ಇತ್ತು ಅಲ್ಲ ಯುವಾಮ್ ಅಂತ ಆವಾಮ್ ಮತ್ತು ಯುವಾಮ್ ಅಂತ ಪದ ಇತ್ತು ಹಿಂದಿನ ಪಾಠದಲ್ಲಿ ಈಗ ವಯಂ ಆವಾಂ ವಯಂ ನಾವು ನೀವು ನಾವು ಬಹಳ ಜನ ನೀವು ಬಹಳ ಜನ ಅನ್ನೋದು ಒಟ್ಟು ಈ ಪಾಠದಲ್ಲಿ ಬರುವ ಶಬ್ದಗಳ ವಿವರಣೆ ಧೇನವ ಅನ್ನುವ ಶಬ್ದ ನೀವು ನೋಡ್ತಾ ಇದ್ದೀರಿ ಬಹು ವಚನದಲ್ಲಿದೆ ಧೇನವ ಕ್ಷೀರಂ ವಿತರಂತಿ ಧೇನವ ಹಸುಗಳು ವತ್ಸೇಭ್ಯ ಕರುಗಳಿಗೆ ನಾವಿದ ಕನ್ನಡದಲ್ಲಿ ಬಳಸುವಾಗ ಕರುಗಳಿಗೆ ಅಥವಾ ಶಬ್ದವನ್ನು ಸರಿಯಾಗಿ ಮಾರ್ಪಾಡು ಮಾಡಬೇಕಾದ್ರೆ ಕರುಗಳಿಗೋಸ್ಕರ ಅದು ಸರಿಯಾದ ಶಬ್ದ ಕರುಗಳಿಗೋಸ್ಕರ ಕ್ಷೀರಂ ವಿತರಂತಿ ಅದು ಹಾಲು ನೀಡುತ್ತೆ ಅದನ್ನ ನಾವು ಬಳಸ್ಕೊಳ್ತೀವಿ ಅದು ತನ್ನ ಕರುವಿಗೋಸ್ಕರ ಹಾಲು ಬಿಡುತ್ತೆ ಮನುಷ್ಯ ಕರುವಿಗೆ ತೋರಿದ ಹಾಗೆ ಮಾಡಿ ಈಗ ಅದು ಇಲ್ಲ ಮಿಷಿನ್ ಹಾಕಿ ಬಿಡುತ್ತಾರೆ ಅದು ಒದ್ದಾಡ್ತಾ ಕೊಡ್ಬೇಕಾಗುತ್ತೆ ಪಿತರಂತಿ ವಸ್ತುತ ಅದೇ ಕೊಡ್ಬೇಕು ನಾವು ಕಿತ್ಕೊಳ್ಳಿಕ್ಕಿಲ್ಲ ಕಿತ್ಕೊಳ್ಳೋದು ಅಂತ ಅನ್ನೋದು ಮನುಷ್ಯನದೊಂದು ಅಧಿಕಾರ ಅಂತ ಭಾವಿಸಿದ್ದಾನೆ ಅಂದ್ರೆ ಜಗತ್ತಿನಲ್ಲಿರುವ ಎಲ್ಲಾ ಪದಾರ್ಥಗಳು ಕೂಡ ತಾನು ಬೆಳೆಸಿ ಅದಕ್ಕೆ ಆಶ್ರಯ ಕೊಟ್ಟಿದ್ದೇನೆ ಅಂತ ಅಂದ್ಮೇಲೆ ಅದು ನನ್ನ ತತ್ತು ಅಂತ ಪ್ರಕೃತಿ ಹಾಗೆ ಒಂದು ವ್ಯವಸ್ಥೆಯಲ್ಲಿ ಉಪಯೋಗ ಪಡಿಸಿಕೊಳ್ಳುತ್ತೆ ಆಗ ಅವನಿಗೆ ಗೊತ್ತಾಗುತ್ತೆ ತಾನು ಒಂದು ಭಾಗ ಮಾತ್ರ ಹೊರತು ತನ್ನದೇ ಅಲ್ಲ ಇದೆಲ್ಲ ಅಂತ ಅದು ಅದಕ್ಕೆ ಅವನು ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಳ್ಳಲ್ಲ ಅದರಿಂದ ಅವನಿಗೆ ಅದೊಂದು ಪೆಟ್ಟು ಬಿದ್ದ ಮೇಲೇ ಗೊತ್ತಾಗದು ವಿತರತಿ ವಿತರತಃ ವಿತರಂತಿ ವಿತರತಿ ಅನ್ನೋದು ನಾವು ಕನ್ನಡದಲ್ಲಿ ವಿತರಣೆ ಅನ್ನೋ ಶಬ್ದ ಬಳಸ್ತೇವಲ್ಲ ಅದೇ ಅರ್ಥದಲ್ಲಿ ಇಲ್ಲಿ ಬಳಕೆಯಲ್ಲಿದೆ ತಲುಪಿಸುವುದು ಅದು ಅದಕ್ಕೆ ಬೇಕಾದಂತ ಬೇಕಾದಂತಹ ರೀತಿಯಲ್ಲಿ ಒದಗಿಸುವುದು ಕರುವಿಗೋಸ್ಕರ ಒದಗಿಸಿದೆ ಅಷ್ಟು ಅದರ ಕೆಲಸ ಏನು ತನ್ನ ಕರುವನ್ನ ಕಾಪಾಡ್ಕೊಳ್ಬೇಕು ಹಾಗಾಗಿ ಹಸುಗಳು ವತ್ಸೆಭ್ಯ ಇಲ್ಲಿ ಚತುರ್ಥಿ ವಿಭಕ್ತಿ ಬಂದಿದೆ ಹಸುಗಳು ಬಹುವಚನ ವಚನ ವತ್ಸೇಭ್ಯ ಪುಲ್ಲಿಂಗ ವತ್ಸ ಶಬ್ದವನ್ನು ಕೊಟ್ಟಿದ್ರು ಹಿಂದೆ ವತ್ಸ ಅಂದ್ರೆ ಕರು ಅಂತ ಅರ್ಥ ವತ್ಸ ಅಂದ್ರೆ ಮಗ ಅಂತನೂ ಅರ್ಥ ಇದೆ ಇಲ್ಲಿ ಕರು ಅನ್ನೋ ಅರ್ಥದಲ್ಲಿ ವತ್ಸೆಭ್ಯ ಕರುಗಳಿಗೆ ಕ್ಷೀರಂ ವಿತರಂತಿ ಹಾಲನ್ನು ವಿತರಿಸುತ್ತದೆ ಹಾಲನ್ನು ಒದಗಿಸುತ್ತದೆ ಹಾಲನ್ನು ಒದಗಿಸುವುದು ಅಂದ್ರೆ ಹಾಲು ಬಿಡುವುದು ಕರು ಕುಡಿಯುವಾಗ ತಾಯಿ ಆ ಹಾಲನ್ನು ಮಗುವಿಗೋಸ್ಕರ ಸುರಿಸೋದು ಹಾಲನ್ನು ಸುರಿಸುತ್ತೆ ಕ್ಷೀರಂ ನಪುಂಸಕಲಿಂಗ ಶಬ್ದ ಆದರೆ ಇಲ್ಲಿ ದ್ವಿತೀಯ ವೃತ್ತಿ ಏಕವಚನ ಆಗುತ್ತೆ ಒಂದೇ ರೂಪ ಕ್ಷೀರಂ ಕ್ಷೀರೇ ಕ್ಷೀರಾಣಿ ಕ್ಷೀರಂ ಕ್ಷೀರೇ ಕ್ಷೀರಾಣಿ ಅಂತ ವಿತರತಿ ಪ್ರಥಮ ವಿತರತಃ ದ್ವಿತಿ ದ್ವಿವಚನ ವಿತರಂತಿ ಬಹುವಚನ ಎರಡನೇ ವಾಕ್ಯ ವ್ಯಾಘ್ರಹ ಆಹಾರಾಯ ಭ್ರಾಮ್ಯತಿ ವ್ಯಾಘ್ರವು ಆಹಾರಕ್ಕಾಗಿ ಭ್ರಾಮ್ಯತಿ ಓಡಾಡುತ್ತದೆ ಭ್ರಮಣ ಅಂತಂದ್ರೆ ಓಡಾಡುವುದು ಅಂತ ಅರ್ಥ ತಲೆ ಎಲ್ಲೆಲ್ಲೋ ಓಡಾಡಿದರೆ ಭ್ರಮೆ ಬರೋದು ಅಂತ ಹೇಳೋದು ಎಲ್ಲಿ ಓಡಬೇಕು ಅಲ್ಲಿ ಓಡದೇ ಇದ್ರೆ ತಿಳಿದು ಓಡಾಟ ಮಾಡದೇ ಇದ್ದರೆ ಅದು ಭ್ರಮೆ ಇನ್ನು ವಿಶ್ ಎಲ್ಲಂದ್ರಲ್ಲಿ ವಿವಿಧ ರೀತಿಯಲ್ಲಿ ಓಡಾಡಿದರೆ ವಿಭ್ರಮೆ ಅದು ಸ್ವಲ್ಪ ಸಂತೋಷದಿಂದ ಆಗಿದ್ರೆ ಆ ರೀತಿ ಕೆಲವೊಮ್ಮೆ ಸಂತೋಷದಿಂದಲೂ ದಿಕ್ಕೆಡೋದುಂಟು ಆಗ ಸಂಭ್ರಮ ಅಲ್ಲೂ ಭ್ರಮ ಶಬ್ದ ಇದೆ ಗಮನಿಸಿ ಅಲ್ಲಿ ಭ್ರಮ ಬಳಸಿದ್ದು ಓಡಾಟ ಅನ್ನುವ ಅರ್ಥದಲ್ಲಿ ತುಂಬಾ ಸಂತೋಷದಿಂದ ಓಡಾಡುವುದು ಬಹಳ ಖುಷಿ ಕೆಟ್ಟು ಖುಷಿ ಪಟ್ಟದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗಿದೆ ಓಡಾಡುವುದು ಅನ್ನೋ ಅರ್ಥದಲ್ಲಿ ಅಲ್ಲಿ ಸಂಭ್ರಮ ಅನ್ನುವ ಶಬ್ದ ಇದೆ ಇಲ್ಲಿ ಭ್ರಾಮ್ಯತಿ ಓಡಾಡುತ್ತದೆ ಯಾವುದಕ್ಕಾಗಿ ಆಹಾರಾಯ ಆಹಾರಾಯ ಅನ್ನೋದು ಚತುರ್ಥಿ ವಿಭಕ್ತಿ ಇಲ್ಲೆಲ್ಲ ಚತುರ್ಥಿ ವಿಭಕ್ತಿಯ ಪ್ರಯೋಗ ನಾನು ಆಗ್ಲೇ ಹೇಳಿದೆ ಆಹಾರಾಯ ಭ್ರಾಮ್ಯತಿ ಆಮೇಲೆ ಬಾಲಕಃ ವ್ಯಾಘ್ರಹ ಅನ್ನೋ ಶಬ್ದ ಹಿಂದೆ ಬಂತು ಅದನ್ನು ಬಿಡಿಸಿ ಹೇಳಿಲ್ಲ ಹುಲಿ ಅನ್ನುವ ಅರ್ಥದಲ್ಲಿರುವ ಶಬ್ದ ಆಹಾರ ಶಬ್ದ ಅದು ಬಂದಿತ್ತು ಪ್ರಥಮ ವ್ಯಕ್ತಿ ಏಕವಚನದಲ್ಲಿ ಇಲ್ಲಿ ಚತುರ್ಥಿ ವ್ಯಕ್ತಿ ಏಕವಚನದಲ್ಲಿ ಆಹಾರಾಯ ಅಂತ ಪ್ರಯೋಗ ಆಗಿದೆ ಭ್ರಾಮ್ಯತಿ ಲಟ್ ಪ್ರಥಮ ಏಕ ಹೇಳಿ ಸ್ಮಿತಾ ಅವರು ನಮಸ್ತೆ ಭ್ರಾಮ್ಯತಿ ಇನ್ನು ಎರಡು ತರ ಇದೆ ಅಲ್ವಾ ಭ್ರಮತಿ ಭ್ರಾಮಯತಿ ಭ್ರಾಮ್ಯತಿ ಮೂರು ಬೇರೆ ಬೇರೆನ ಈಗ ಭ್ರಾಮಯತಿ ಅನ್ನೋದು ಭ್ರಮಯತಿಯ ಅಣಿಚ್ಚು ಭ್ರಮತಿ ಮತ್ತು ಭ್ರಾಮ್ಯತಿ ಒಂದೇ ಅರ್ಥದಲ್ಲಿದೆ ಭ್ರಾಮಯತಿ ಇನ್ನೊಂದನ್ನ ತಿರುಗಿಸುವುದು ಈಗ ಆ ಏನದು ಜೋಡಿ ಆಟ ಇದರಲ್ಲಿ ನೃತ್ಯದಲ್ಲಿ ಒಬ್ಬ ಇನ್ನೊಬ್ಬನನ್ನ ಕುಣಿಸ್ತಾನೆ ಅಂದ್ರೆ ತಿರುಗಿಸ್ತಾನೆ ಅಥವಾ ಒಬ್ಬಳನ್ನ ತಿರುಗಿಸ್ತಾನೆ ಆಗ ಇನ್ನೊಬ್ಬರನ್ನ ತಾನು ಕೈ ಹಿಡಿದು ತಿರುಗಿಸ್ತಾನೆ ಅನ್ನುವಾಗ ಭ್ರಾಮಯತಿ ಇಲ್ಲಿ ಭ್ರಾಮ್ಯತಿ ತಿರುಗಾಡುತ್ತದೆ ಭ್ರಮತಿ ಭ್ರಾಮ್ಯತಿ ಭ್ರಾಮ್ಯತಿಗೂ ಭ್ರಮತಿಗೂ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ ಎರಡೂ ಒಂದೇ ಅರ್ಥದಲ್ಲಿದೆ ಆದ್ರೆ ಭ್ರಮತಿ ಅನ್ನೋದು ಸಂಭ್ರಮ ಇತ್ಯಾದಿ ಪದಗಳಿಗೆ ನೇರ ಕಾರಣವಾದ ಶಬ್ದ ಭ್ರಾಮ್ಯತಿ ಅಂತ ಅನ್ನೋದು ಪ್ರಾಣಿಗಳ ಸುಮ್ಮನೆ ಓಡಾಟ ಈ ತಲೆ ಕೆಟ್ಟು ಓಡಾಡುವುದಲ್ಲ ಅಧ್ಯಯನಾಯ ಪಾಠಾಲಯಂ ಗಿಡ ಬಾಲಕರು ಅಧ್ಯಯನಕ್ಕಾಗಿ ಪಾಠಶಾಲೆಗೆ ಹೋಗುತ್ತಾರೆ ಪಾಠಾಲಯಂ ಪ್ರತಿ ಪಾಠಾಲಯವನ್ನು ಕುರಿತು ಹೋಗುತ್ತಾರೆ ಬಾಲಕ ಶಬ್ದ ಹಿಂದೆಯೂ ಬಂದಿತ್ತು ಅದರ ಬಹುವಚನದ ರೂಪ ಪುಲ್ಲಿಂಗದಲ್ಲಿ ಪ್ರಥಮ ವಿಭಕ್ತಿ ಅಧ್ಯಯನಾಯ ಇಲ್ಲಿ ಎಲ್ಲ ಕಡೆ ಹೇಳಬೇಕಾ ಚತುರ್ಥಿ ವಿಭಕ್ತಿ ಉದ್ದೇಶ ಅಧ್ಯಯನಕ್ಕಾಗಿ ಅಧ್ಯಯನದ ಉದ್ದೇಶದಿಂದ ಅದರಿಂದಾಗಿ ಚತುರ್ಥಿ ವಿಭಕ್ತಿ ಅಧ್ಯಯನಾಯ ರಾಮಾಯ ಇದ್ದ ಹಾಗೆ ವತ್ಸೇಭ್ಯ ಅನ್ನುವಲ್ಲಿ ರಾಮೇಭ್ಯ ಇದ್ದ ಹಾಗೆ ಆಹಾರಾಯ ಅನ್ನುವಲ್ಲಿ ರಾಮಾಯ ಇದ್ದ ಹಾಗೆ ಅಧ್ಯಯನಾಯ ಅನ್ನುವಲ್ಲೂ ಸೇಮ್ ರಾಮಾಯ ಥರನೇ ಇದೆ ಪಾಠಾಲಯಂ ಪಾಠಸ್ಯ ಆಲಯ ಪಾಠಾಲಯ ತಂ ಪಾಠಾಲಯಂ ಅದೇನು ಪಾಠಸ್ಯಾಲಯ ಆಲಯ ಅಂತ ಪಾಠಸ್ಯಾಲಯ ಅಂತ ಆಗ್ಬೇಕಲ್ಲ ಪಾಠಾಲಯ ಅನ್ನೋದು ಹೇಗೆ ಮಾರುವ ಕಟ್ಟೆ ಮಾರುಕಟ್ಟೆ ಮಾರುವ ಅಂತ ನಾವು ಏನು ವಿಭಕ್ತಿಯನ್ನು ತೋರಿಸಿದ್ವಿ ಅದನ್ನು ಸೇರಿಸಿದಾಗ ಆ ವಿಭಕ್ತಿ ಕಾಣುವುದಿಲ್ಲ ಮಾರುಕಟ್ಟೆ ಆಗುತ್ತೆ ದೇವೇಂದ್ರನ ಸುತ ದೇವೇಂದ್ರ ಸುತ ದೇವೇಂದ್ರನ ಅಂತ ನಾವು ಹೇಳುವಂಥದ್ದೇನಿದೆ ಅದು ದೇವೇಂದ್ರ ಸುತ ಅರ್ಜುನನನ್ನು ಕುರಿತು ಹೇಳುವಾಗ ಹಾಗೆ ಸೀತಾಯಾ ಪತಿ ಸೀತಾಪತಿ ಸೀತೆಯ ಅನ್ನುವ ಅರ್ಥದಲ್ಲಿ ಯಾ ಅಂತ ಬಳಸ್ತೀವಿ ನಾವು ಹಾಗೆ ಇಲ್ಲಿ ಪಾಠಸ್ಯ ಆಲಯ ಅಂತಂದ್ರೆ ಅದು ದ್ವಿತೀಯ ವಿಭಕ್ತಿಯನ್ನು ಸೂಚಿಸುವ ಪದ ತತ್ ಯಾವುದಾದ್ರೂ ಶಬ್ದವನ್ನು ಬಳಸಿದ್ರೆ ಆ ವಿಭಕ್ತಿಯನ್ನು ಹೇಳ್ತಾ ಇದೆ ಅಂತ ಅರ್ಥ ಕೆಲವೊಂದ್ ಕಡೆ ತೇನ ಅಂತ ಹಾಕ್ತಾರೆ ತತ್ ಅಂತ ಹಾಕ್ತಾರೆ ತಮ್ ಅಂತ ಹಾಕ್ತಾರೆ ತೇಭ್ಯ ಅಂತ ಹಾಕ್ತಾರೆ ಏನದು ಅಂದ್ರೆ ಕೊನೆಯಲ್ಲಿ ಬಂದಿರುವ ವಿಭಕ್ತಿಯ ತಬ್ಬ್ದ ರೂಪವನ್ನು ತಿಳಿಸುವ ಮೂಲಕ ಅದು ಯಾವ ವಿಭಕ್ತಿಯ ರೂಪವಾಗಿದೆ ಅನ್ನೋದನ್ನು ತೋ ತೋರಿಸುತ್ತೆ ಹಾಗೆ ಇಲ್ಲಿ ಪಾಠಾಲಯಂ ಪಾಠಶಾಲೆಯನ್ನು ಗಿ ಗತಿ ಇದು ಹಿಂದೆ ಎರಡು ಮೂರು ಸಲ ಬಂದಿದೆ ಗತಿ ಗಿ ಬಾಲಿಕಾ ಪುಷ್ಪಾಯ ಉದ್ಯಾನ್ ವ್ರಜಂತಿ ಬಾಲಿಕಾ ಬಾಲಿಕಾ ಶಬ್ದ ಹಿಂದೆಯೂ ತುಂಬ ಬಾರಿ ಬಂದಿದೆ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಪುಷ್ಪಾಯ ಹೂವಿಗಾಗಿ पुष्पम अनुषब्दा हिंदेवंदितु पुष्पम पुष्पे पुष्पाणी पुष्पम पुष्पे पुष्पाणी पुष्पेण न पुष्पा भ्याम पुष्पे हि पुष्पा या पुष्पा भ्याम पुष्पे भ्या रामे भ्या पुष्पा शब्ददा चतुर्थी भक्तिए कावचना उद्यानम् नाव बैलेशी ನೆಟ್ಟು ಬೆಳೆಸಿದ ತೋಟವನ್ನ ಉದ್ಯಾನ ಅಂತಾರೆ ಈಗ ಮಾವಿನ ತೋಟ ಅಂತಿದ್ರೆ ಚೂತೋದ್ಯಾನಂ ಆಮ್ರೋದ್ಯಾನಂ ಅಂತ ಕರೀತಾರೆ ಉದ್ಯಾನಂ ಉದ್ಯಾನವನ್ನು ದ್ವಿತೀಯ ಭಕ್ತಿ ಏಕವಚನ ನಪುಂಸಕಲಿಂಗದಲ್ಲಿ ಇಲ್ಲಿ ಹೇಳಿದ ಶಬ್ದಗಳೆಲ್ಲ ಮುಂದೆ ಮತ್ತೆ ರಿಪೀಟ್ ಆಗುತ್ತೆ ಆಗ ನೆನಪಿರ್ಬೇಕು ನನಗೆ ಉದ್ಯಾನ ಶಬ್ದ ಏನು ನಪುಂಸಕಲಿಂಗ ಪುಷ್ಪಂ ಶಬ್ದ ಏನು ನಪುಂಸಕಲಿಂಗ ಆಹಾರ ಶಬ್ದ ಅದು ಯಾವಾಗಲೂ ಪುಲ್ಲಿಂಗ ಪ ಆಲಯ ಶಬ್ದ ಯಾವಾಗ್ಲೂ ಪುಲ್ಲಿಂಗ ಆದರೆ ಅದು ಇನ್ನೊಂದು ಶಬ್ದ ಜೊತೆಗೆ ಸೇರಿದಾಗ ಕೆಲವೊಮ್ಮೆ ಬೇರೆಯ ರೂಪವನ್ನ ಪಡೆಯುವ ಸಾಧ್ಯತೆ ಇರುತ್ತೆ ಇಲ್ಲಂತೂ ಏನು ಸಮಸ್ಯೆ ಇಲ್ಲ ವ್ರಜಂತಿ ಗತಿ ಇದ್ದ ಹಾಗೆ ಗಚ್ಚಂತಿ ಇದ್ದ ಹಾಗೆ ವ್ರಜಗತೌ ನಿಶ್ಚಯ ಇಲ್ಲದೆ ಹೋಗುವುದಕ್ಕೆ ವ್ರಜತಿ ಆದ್ರೆ ಇಲ್ಲಿ ಇವತ್ತು ನಾವು ಬಳಕೆಯಲ್ಲಿ ವ್ರಜಗತೌ ಗತಿಯನ್ನು ತಿಳಿಸುವಂತಹ ಧಾತುಗಳ ಸಂಖ್ಯೆ ಸಂಸ್ಕೃತದಲ್ಲಿ ಗಮನಿಸಿದ್ರೆ ಅಸಂಖ್ಯಾತವಾಗಿದೆ ನಮ್ಗೆ ಗ್ಚತಿ ಹಂತಿ ಅಂತಂದ್ರು ಅನಹಿಂಸಾ ಗತ್ಯೋಹು ಅಂತಾನೆ ಅಲ್ಲೂ ಗತಿ ಇದೆ ಇಲ್ಲೂ ಕೂಡ ವ್ರಜಗತೌ ಅಂತಾನೆ ಶಬ್ದ ಗತಿ ಅನ್ನೋದು ಹಲವು ರೀತಿಯಲ್ಲಿದೆ ಕ್ರಮ ಗತಿಪಾದ ವಿಕ್ಷೇಪೆ ಕ್ರಮತಿ ಚರಗತೌ ಚರಭಕ್ಷಣೆ ಚರತಿ ಅನೇಕ ಧಾತುಗಳ ಪ್ರಯೋಗದ ಮೂಲ ಇರುವುದು ಹೋಗುವಿಕೆ ಕ್ರಿಯೆ ಪ್ರಜತಿ ಎನ್ನುವಲ್ಲೂ ಕೂಡ ವ್ರಜಗತವು ಅಥವಾ ಧಾತುವಿನ ಬಹುವಚನದ ರೂಪ ಲಟ್ ಪ್ರಥಮ ಆಗ್ತಿ ವ್ರಜತಿ ವ್ರಜತಃ ವ್ರಜಂತಿ ನಾನು ಅದಕ್ಕೆ ಹಿಂದೆ ಹೇಳಿದ್ದು ನೀವು ಗಚ್ಚತಿ ಒಂದನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಆಲ್ಮೋಸ್ಟ್ ಸುಮಾರು ಒಂದು ಐನೂರು ಆರ್ನೂರು ಧಾತುಗಳ ರೂಪವನ್ನು ಅಭ್ಯಾಸ ಮಾಡಿದಾಗ ಮಿನಿಮಮ್ ನಾವು ಬಳಕೆಯಲ್ಲಿ ತಂದುಕೊಳ್ಳಬಹುದಾದ ಧಾತುಗಳ ಬಗ್ಗೆ ಹೇಳಿದ್ದು ನಾನು ಅದರ ಒಂದನ್ನು ಮಾತ್ರ ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು ಸುಮ್ಮನೆ ಅಂದಾಜಿಗೇನೋ ಅಂತ ಹೇಳೋದು ಅಂದರೆ ಅದು ಹೇಗೆ ಬರಬೇಕು ಅಂದರೆ ಒಂದು ಶಬ್ದ ಕಲ್ತದ್ದು ಹಿಂದೆ ಮುಂದೆ ತಿರುಗಿಸಿ ಹೇಗೆ ಹೇಳಿದ್ರು ಕೂಡ ನಮ್ಗದನ್ನು ಉತ್ತರ ಕೊಡ್ಲಿಕ್ಕೆ ಬರಬೇಕು ಹಾಗೆ ಇದ್ರೆ ಮಾತ್ರ ಅದು ಅಷ್ಟು ಸೇಫ್ ಆಗಿ ನಮ್ಮನ್ನ ಬದುಕಿಸುತ್ತೆ ಆದ್ರಿಂದಾಗಿ ಉದ್ಯಾನಂ ಅನ್ನುವ ಶಬ್ದದ ಹಾಗೆ ಇದು ಒಂದು ಹೊಸ್ತು ಶಬ್ದ ನಮಗೆ ಸಿಕ್ಕಿದ ಹಾಗೆ ಪ್ರಜಾತಿ ಅನ್ನೋದು ಕೂಡ ಮುಂದೆ ಬಳಕೆಗೆ ಬರ್ತಾ ಇರುತ್ತೆ ಈ ಧಾತುವಿನ ಇನ್ನುಳಿದ ಪ್ರಯೋಗಗಳು ಕೂಡ ಬರಬಹುದು ಆವಾಗ ಅದು ನಮಗೆ ನೆನ್ಪಿರ್ಬೇಕು বালিকা ইব্রে इदরে andre বালিকাউ পুষ্পায় উদ্যানম ব্রজন্তি ಅಂತন ব্রত অথবা ব্রজন্তি যেন গচ্ছতি নাগত গচ্ছতি নাগত তে երળಿದ್ರೆ গচ্ছতি গচ্ছತః গচ্ছতি গচ্ছತః গচ্ছಂತಿ

ಅಂತ ಯಾಕೆ ಬಂತು ಈಗ ಬಾಲಕ ಸರಿ ಬಾಲಿಕಾ ಶಬ್ದವನ್ನ ನೀವು ಗಮನಿಸಿಲ್ವಾ ಹಿಂದೆ ಆಕಾರ ಅಂತ ಶಬ್ದ ಲತಾ ಅಂತಿದ್ರೆ ಅಥವಾ ರಮಾ ಅಂತಿದ್ರೆ ಅಲ್ಲಿ ಏನ್ ಬಂದಿದೆ ಹಿಂದೆ ಬಾಲಿಕಾ ಶಬ್ದೂ ಬಂದಿದೆ ಬಾಲಿಕಾ ಬಾಲಿಕೆ ಬಾಲಿಕಾ ಬಾಲಿಕೆ ಅನ್ನುವ ಶಬ್ದ ಇದ್ದದ್ರಿಂದ ಅದನ್ನ ದ್ವಿವಚನದಲ್ಲಿ ಹಾಗೆ ಬಳಸಿದ್ರೆ ಮಾತ್ರ ಇಲ್ಲಾಂದ್ರೆ ಏನು ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ಬಾಲಕೆ ಅಂದ್ರೆ ಅದು ಬೇರೆ ಅರ್ಥ ಬಂದ್ಬಿಡುತ್ತೆ ಬಾಲಕೆ ಅನ್ನೋದು ಬಾಲಕ ಶಬ್ದದ ಪುಲ್ಲಿಂಗದ ಸಪ್ತಮಿ ಭಕ್ತಿಯ ವಚನದಲ್ಲೂ ಬಾಲಕೆ ಆಗುತ್ತೆ ಗೊತ್ತಾಯ್ತು ವ್ಯತ್ಯಾಸ ಹ್ಮ್ ಹ್ಮ್ ಇಲ್ಲ ಕೇಳಿದ್ದು ಸರಿ ಹೋಯ್ತು ಮತ್ತೆ ಅದಕ್ಕೆ ಹೇಳಿದ್ ನಾನು ಹಿಂದಿದ್ದು ಒಂಚೂರು ನಮ್ಗೆ ಅಭ್ಯಾಸ ನೆನಪು ಇದ್ರೆ ಮುಂದೆ ನಾವು ಇನ್ನು ಫಾಸ್ಟ್ ಫಾಸ್ಟ್ ಆಗಿ ಹೋಗ್ಬೋದು ಇಲ್ಲ ಅಂದ್ರೆ ಇಲ್ಲೇ ನಮ್ಗೆ ಇನ್ನೂ ಸಮಸ್ಯೆ ಏನ್ ಗೊತ್ತಾ ಮುಂದೆ ಮುಂದೆ ಪಾಠಕ್ಕೆ ಬಂದ ಹಾಗೆ ನಮ್ಗೆ ಗೊಂದಲಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಹಿಂದಿದ್ ನೆನಪಿಲ್ಲ ಆದ್ರಿಂದ ಹಿಂದಿದ್ ನೆನಪಾಗಿದ್ರೆ ಈ ಈ ಭಾಗಗಳೆಲ್ಲ ಅಯ್ಯೋ ಅದ ಇಷ್ಟೇ ಅಂತ ಆಮೇಲೆ ಅನುಪಲಿಸಿರುತ್ತೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿ ಒಂದು ಮೊದಲ ಆರು ತಿಂಗಳು ಕಠಿಣವಾದ ಶ್ರಮ ಹಾಕಿದರೆ ಮತ್ತೆ ನೀವು ಅರವತ್ತು ವರ್ಷ ಆನಂದವಾಗಿ ಬದುಕ್ಬೋದು ಆ ಮೊದಲ ಆರು ತಿಂಗಳು ಬರೀ ಪಾಠ ಕೇಳ್ತೇನೆ ನಾನು ನನಗೆ ಅಭ್ಯಾಸ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂದರೆ ನೀವು ಸಮಯ ಹಾಳು ಮಾಡ್ತಿದ್ದೀರಿ ಅಂತ ಆಗುತ್ತೆ ನನಗೂ ಲಾಭ ಇಲ್ಲ ನಿಮಗೂ ಲಾಭ ಇಲ್ಲ ಅಂದ್ರೆ ಕೊನೆಗೆ ನಾವೆಲ್ಲ ತುಂಬಾ ಪಾಠಕ್ಕೆ ಹೋಗಿದ್ವಿ ಆದರೂ ಏನು ಬರಲಿಲ್ಲ ಅನ್ನುವ ಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ಸ್ವಲ್ಪ ಹಿಂದಿದ್ದನ್ನ ಹೆಚ್ಚು ಅಭ್ಯಾಸ ಮಾಡಿ ಗಮನ ಕೊಟ್ಟು ನೋಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಮುಂದಿನ ಪಾಠಗಳಿಗೆ ನಿಮ್ಗೆ ಅಂತ ಒಬ್ರಿಗೆ ಹೇಳಿದ್ದಲ್ಲ ಹ್ಮ್ ಎಲ್ಲರಿಗೂ ಸೇರಿಸಿ ನಾನು ಹೇಳಿದ್ದು ಆ ಜವಾಬ್ದಾರಿಯನ್ನು ನಾವು ಸ್ವಲ್ಪ ಮೊದಲು ಆರಂಭದಲ್ಲಿ ಈಗ ಯಾವುದೋ ಒಂದ್ ದಿವಸ ನಿಮ್ಮ ಅನಿವಾರ್ಯವಾದ ಯಾವುದೋ ಒಂದು ಶೆಡ್ಯೂಲ್ ಬಿಗಿ ಇದೆ ಅದು ತೊಂದ್ರೆ ಇಲ್ಲ ಅದನ್ನ ಮತ್ತೆ ಕಾಂಪನ್ಸೇಟ್ ಮಾಡ್ಬೇಕು ನಾವೇ ನಮ್ಗೆ ನಾವೇ ಹೇಳ್ಕೊಂಡು ಇಲ್ಲ ಒಂದ್ ದಿವಸ ನಿನ್ನೆ ಹದಿನೈದು ಇಪ್ಪತ್ತು ನಿಮಿಷದ ನಾನು ಮಿಸ್ ಮಾಡಿದ್ದೇನೆ ಓದೋದನ್ನ ಇವತ್ತು ಅದಕ್ಕೆ ಜಾಸ್ತಿ ಕೊಟ್ಟು ಅದನ್ನ ಓದ್ಕೋತೇನೆ ಅಂತ ಓದ್ಕೊಂಬಿಟ್ರೆ ನಾನು ಅದಕ್ಕೆ ನಿಮಗೆ ಇಡೀ ವಾರದಲ್ಲಿ ಒಂದು ದಿವ್ಸನೇ ಈಗ ನೋಡಿ ನಾನು ಅಕಸ್ಮಾತ್ ಈಗ ಎರಡು ಪಾಠ ಬೇಕು ಮೂರು ಪಾಠ ಬೇಕು ಅಂತ ನೀವೇನಾದ್ರೂ ಇದನ್ನ ಅಪೇಕ್ಷೆ ಪಟ್ರೆ ನಿಮ್ಗೆ ಇನ್ನೂ ಹೊರೆ ಜಾಸ್ತಿ ಆಗುತ್ತೆ ನಾನು ಹೊರೆ ಇಳಿಸ್ಲಿಕ್ಕೋಸ್ಕರನೇ ಒಂದೇ ಪಾಠವನ್ನು ಹೇಳ್ತಾ ಇರೋದು ಆ ಪಾಠವನ್ನು ಗಟ್ಟಿ ಮಾಡಬೇಕು ಅಂತ ಪ್ರ ಆ ಪಾಠವನ್ನು ಗಟ್ಟಿ ಮಾಡದೆ ಈಗ ಈಗ ನೋಡಿ ಇದೇ ಪಾಠವನ್ನು ನಾನು ವಾರದಲ್ಲಿ ಮೂರು ದಿವಸ ಮಾಡಿಬಿಟ್ರೆ ಮೂರು ದಿವ್ಸದ ಹೊರೆ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ ನಿಮ್ ತಲೆಯಲ್ಲಿ ಏನಿರಬಹುದು ಅಂದ್ರೆ ಎಲ್ರು ಆ ಜಾಸ್ತಿ ಪಾಠ ಹಾಗೆ ನಮಗೆ ಜಾಸ್ತಿ ಬೇಗ ಬರುತ್ತೆ ಅಂತ ಇಲ್ಲ ಅದು ಇನ್ನಷ್ಟು ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ಪಾಠವನ್ನ ಅದು ಏನು ಗೊತ್ತಾ ಓದುವಾಗ ಓಹ್ ಇದು ನನ್ಗೆ ಗೊತ್ತಿದೆ ಅಂತ ಅನ್ಸ್ಬಿಡುತ್ತೆ ಇದು ನನಗೆ ಅರ್ಥ ಆಗಿದೆ ಇದು ನಾನು ಹೇಳಬಲ್ಲೆ ಅಂತ ಅನ್ಸುತ್ತೆ ಆದ್ರೆ ಅದರದ್ದೇ ಪಕ್ಕದ ಪ್ರಯೋಗವನ್ನ ಸ್ವಲ್ಪ ಬದಲಾಯಿಸಿ ಮಾಡೋಣ ಅಂತ ಅಂದುಕೊಂಡ್ಬಿಟ್ರೆ ಮಾತ್ರ ನಮಗೆ ಓಹ್ ಇದು ತೀರಾ ಹೊಸ್ತೇ ಅನ್ನಿಸ್ತಿದೆ ಅಂತ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪಾಠಕ್ಕೆ ಹೆಚ್ಚು ಶ್ರಮ ಹಾಕಿದ್ರೆ ಇಷ್ಟು ದಿವಸ ಹಾಕಿದ್ ಶ್ರಮ ಸಾರ್ಥಕ ಆಗತ್ತೆ ಅನ್ನೋ ದೃಷ್ಟಿಯಿಂದ ಅಷ್ಟೇ ಕಲಿಯುವುದು ಯಾಕಂದ್ರೆ ನಾವು ಅದು ಪುಷ್ಪಾಯ ಅಂತ ಬಂದಾಗ ಇದು ಹೊಸದಲ್ಲ ಇದು ಅಂದ್ರೆ ಚತುರ್ಥಿ ವಿಭಕ್ತಿ ಬಂದಲ್ಲ ಚತುರ್ಥಿ ವಿಭಕ್ತಿ ಇರ್ಲಿ ಚತುರ್ಥಿ ಭಕ್ತಿ ತೊಂದ್ರೆ ಇಲ್ಲ ನಾನು ಈಗ ಬಾಲಕ ಬಾಲಿಕಾ ಶಬ್ದ ಇರುತ್ತೆ ಇಲ್ಲ ನೀವು ಅದರ ಬಗ್ಗೆ ಸಂದೇಹ ಪಡಬೇಕಾಗಿಲ್ಲ ಸೇಮೇ ಇರುತ್ತೆ ಹಾಗೆನಾದ್ರೂ ಒಂದೊಂದ್ಸರ್ತಿ ಚೇಂಜ್ ಇದ್ರೆ ಆಗ ಅದನ್ನ ನಾವು ತಿದ್ಕೊಳ್ಳೋಣ ತೊಂದ್ರೆ ಇಲ್ಲ ಅಂದ್ರೆ ಈಗ ಅಪರೂಪದ ಧಾತುಗಳು ಕೆಲವು ಬರ್ತವೆ ತುಂಬಾ ಈಗ ಜಿಗ್ರತಿನು ನೋಡ್ಲಿಕ್ಕೆ ವಿಚಿತ್ರವಾಗಿದ್ರು ಅದು ಗಚ್ಚತಿ ತರನೇ ಜಿಗ್ರತಿ ಜಿಗ್ರತಃ ಜಿಗ್ರಂತಿ ಜಿಗ್ರಸಿ ಜಿಗ್ರತಃ ಜಿಗ್ರಥ ಇದ್ದ ಶಬ್ದ ಮಾತ್ರ ಅದೇನು ಜಿಗ್ರಹ ಅಂದ್ರೆ ಆಗ್ರಹ ಸ್ಮೆಲ್ ತಗೊಳ್ಳೋದು ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ಆದ್ರೆ ಅದರ ರೂಪ ಗಚ್ಚತಿ ತರನೇ ಅದಕ್ಕೆ ನಾನು ಹೇಳಿದ್ ಗಚತಿ ಒಂದು ಚೆನ್ನಾಗಿ ಕಲ್ತ್ರೆ ಆ ತರ ಬಂದ ಯಾವುದೇ ಶಬ್ದವನ್ನು ಕೂಡ ನಾವು ಅನಾಯಾಸವಾಗಿ ಅದರ ತಲೆ ಮೇಲೆ ಹೊಡೆದ ಹಾಗೆ ನಾವೇ ಹೊಸ ವ್ಯಾಕರಣನೆ ಬರೆದು ಬಿಡ್ಬೋದು ಹಾಗಿರುತ್ತೆ ಶಬ್ದ ಬಳಸಿದ್ರೆ ಮುಂದೆ ವ್ರಜತಿ ವ್ರಜತಃ ವ್ರಜಂತಿ ಆಯ್ತು ಅದರ ಗತಿ ಅನ್ನುವ ಅರ್ಥದಲ್ಲಿ ನಂದವು ರಜ ಅಂತ ಶಬ್ದ ಕೇಳಿರ್ತೀರಿ ನೀವು ನಂದ ವ್ರಜ ನಂದನು ಓಡಾಡ್ತಾ ಇದ್ದಂತಹ ಜಾಗಗಳು ಅವನು ಅದರಿಂದಾಗಿ ಅದು ನಂದವ್ ರಜ ಜನ ನಂದಿ ಅಂದ್ರೆ ಊರು ಅಂತ ಆಯ್ತು ಓಡುವ ಊರು ಅಂತ ಅರ್ಥ ಓಡಾಡುವ ಊರು ಅಂತ ಅರ್ಥ ಅಂದ್ರೆ ಅವ್ರೆಲ್ಲ ಹೋಗ್ತಾರೋ ಅದು ಊರು ಅಲ್ಲಿ ಅವರು ಅವ್ರ ಜೊತೆಗೆ ಹೋಗುತ್ತೆ ಅಲೆಮಾರಿ ಊರು ಅನ್ನುವ ಅರ್ಥದಲ್ಲಿ ಆ ಶಬ್ದದ ಪ್ರಯೋಗ ಇದೆ ಭಾಗವತ ಚಿಂತನೆಯಲ್ಲಿ ಆ ಮಾತುಗಳು ಬರ್ತವೆ ಈಗ ನಾವು ಅಸ್ಮತ್ ಶಬ್ದದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕು ಹಿಂದೆ ದ್ವಿ ದ್ವಿವಚನದ ರೂಪ ಬಂದಿತ್ತು ಈಗ ನಾವು ಇದಂತೂ ಈ ಶಬ್ದ ಇಲ್ಲದೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಹಂ ಆವಾಂ ಭಯಂ ಅನ್ನುವ ಶಬ್ದ ಇದೆಯಲ್ಲ ಈಗ ಒಂದು ವೇಳೆ ದ್ವಿವಚನದ್ದಾದ್ರೂ ಹತ್ರಲ್ಲಿ ಎರಡು ವಾಕ್ಯ ಮೂರು ವಾಕ್ಯ ಇರುತ್ತೆ ನಾವಿಬ್ರು ಅನ್ನೋದು ನಾವು ಅನ್ನೋದು ಬಹುವಾಗಿ ನಾನು ಮತ್ತೆ ನಾವು ಅನ್ನೋದನ್ನ ಹೇಳದೆ ನಮ್ಮ ವೈಯಕ್ತಿಕ ಬದುಕಿನ ಚಿತ್ರಣವನ್ನು ನಾವು ಯಾರತ್ರೂ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದ್ರದಾಗಿ ನಾನು ಅವತ್ತು ಹೇಳಿದ್ದೇನೆ ಅಸ್ಮತ್ ಇಸ್ಮತ್ ಶಬ್ದವನ್ನ ನೀರು ಕುಡ್ದಾಗೆ ತಲೆಯಲ್ಲಿ ಇಟ್ಕೊಳ್ಬೇಕು ಒಂದು ಹತ್ತು ಸಲ ಅದರ ಆ ರೂಪಗಳ ಬಗ್ಗೆ ಒಂದ್ಸರ್ತಿ ಕ್ಲಾಸಲ್ಲಿ ಒಂದು ಸ ಚಿಂತನೆ ಮಾಡೋಣ ಅದ್ರಲ್ಲಿ ಏನು ಚಿಂತನೆ ಮಾಡ್ಲಿಕ್ಕೆ ಇಲ್ಲ ಒಂದು ತಿಳ್ಕೊಳ್ಬೇಕಾದ್ದೇನಿದೆ ಅಂದ್ರೆ ಅದಕ್ಕೆ ಸಂಬೋಧನೆ ಒಂದು ಇರಲ್ಲ ಹೇ ನಾನು ಹೇ ನೀನು ಅಂತ ನಾವು ಪ್ರಯೋಗ ಮಾಡಲ್ಲ ಆ ಅದು ನೀನ್ ಬಾ ಅಂತಾನೆ ಹೇಳ್ತೇವೆ ಅಥವಾ ಅವನ ಹೆಸರು ಹೇಳಿ ರಾಮ ನೀನ್ ಬಾ ಅಂತ ಹೇಳ್ತೇವೆ ಅಥವಾ ನೀನು ನೀನ್ ಬಾ ಅಂತ ಕರಿಯಲ್ಲ ಯಾರನ್ನು ಕೂಡ ಅದರಿಂದಾಗಿ ಬೇರೆ ಶಬ್ದದ ಹಾಗೆ ಇದಕ್ಕೊಂದು ಸಂಬೋಧನೆ ಇಲ್ಲ ಬಿಟ್ರೆ ಅದನ್ನೊಂದ್ಸರ್ತಿ ಸ್ಮಿತಾ ಅವರು ಗ್ರೂಪಲ್ಲಿ ಹಾಕ್ಬಿಡಿ ಆ ಎರಡು ಶಬ್ದ ಅದೆರಡನ್ನ ರಾತ್ರಿ ಹಗಲು ನಿದ್ದೆಗೆಟ್ಟಾದರೂ ಒಂದ್ಸರ್ತಿ ರೂಢಿಗೆ ತನ್ಕೊಂಬಿಡ್ಬೇಕು ಆ ಶಬ್ದ ಎಲ್ಲಿ ಪ್ರಯೋಗ ಮಾಡಿದ್ರು ನಮ್ಗೆ ಅದನ್ನ ಬಳಸ್ಕೊಳ್ಳಿ ಗೊತ್ತಿರಬೇಕು ಆ ತರದ ಅವಶ್ಯಕತೆ ನಮಗೆ ಈ ಮುಂದಿನ ಪಾಠಗಳಲ್ಲಿ ತುಂಬಾ ಬರುತ್ತೆ ಅಂದಾಗಿ ವಯಂ ಜಲಾಯ ನದೀ ಗಚ್ಚಾಮ ವಯಂ ಅಂದ್ರೆ ನಾವು ಜಲಾಯ ನೀರಿಗಾಗಿ ನದೀಂ ಶಬ್ದ ಸುಲಭ ಇದೆ ನದೀ ನದಿಯನ್ನು ಗಚ್ಚಾಮಹ ನೋಡಿ ಗಚತಿ ದಾತು ಮತ್ತೆ ರೂಪ ಬಂತು ಗಚ್ಚಾಮಹ ಹೋಗುತ್ತೇವೆ ನದಿಗೆ ನೀರಿಗಾಗಿ ಹೋಗುತ್ತೇವೆ ನಾವು ನದಿಗೆ ನೀರಿಗಾಗಿ ಹೋಗುತ್ತೇವೆ ಅದು ಅಂತ ಶಬ್ದ ಪ್ರಯೋಗ ನದಿಯನ್ನು ಕುರಿತು ಹೋಗುತ್ತೇವೆ ನೀರಿಗಾಗಿ ಅನ್ನೋದು ಚತುರ್ಥಿ ವಿಭಕ್ತಿ ಜಲಾಯ ನದೀಂ ದ್ವಿ ದ್ವಿತೀಯ ವೃತ್ತಿ ಏಕವಚನ ಗಚಾಮಹ ಇದು ವಯಂ ಅಂತ ಶಬ್ದ ಬಂದಲ್ಲೆಲ್ಲ ಉತ್ತಮ ನಮ್ಗೆ ಕನ್ಫ್ಯೂಸ್ ಏನು ಅಂದ್ರೆ ಈಗ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಒಂದೊಂದು ಸಲ್ತಿ ಈಗ ನಿಮ್ ತಲೆಯಲ್ಲಿ ಓಡ್ತಾ ಇದೆ ಅಲ್ಲಿ ಗಂತಂತಿ ಬಂತು ಇಲ್ಲಿ ಗಚ್ಚಾಮಹ ಬಂತು ಅದಕ್ಕೆ ಹೇಳಿ ನಾನು ಉತ್ತಮ ಪುರುಷ ಅಂತ ತಲೆಯಲ್ಲಿ ಬಂದಾಗಲೆಲ್ಲ ಈ ಶಬ್ದ ಕರೆಕ್ಟ್ ಈ ಧಾತು ಕರೆಕ್ಟ್ ಬಂದ್ರೆ ಆಗ ನಮಗೆ ಗಚ್ಚಾಮಹ ಇದ್ದರೆ ಪೂರ್ವದಲ್ಲಿ ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ ಕರ್ತೃಪದ ಈ ನೀವು ಯಾವುದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಕಾದ್ರೆ ವಯಂ ಅಂತ ಒಂದೇ ಆಶ್ಚರ್ಯ ಏನಂದ್ರೆ ಎಷ್ಟು ಉತ್ತಮ ರೂ ಉತ್ತಮ ಪುರುಷದ ರೂಪಗಳಿವೆಯೋ ಅದಕ್ಕೆ ಒಂದೇ ರೂಪ ಅಹಂ ವಯಂ ಅಂದ್ರೆ ಅಹಂ ಶಬ್ದದ ಯಾವುದೇ ರೂಪ ಅಹಂ ಗಚ್ಚಾಮಿ ವಯಂ ಗಚ್ಚಾಮಹ ಗಚ್ಚಾಮಿ ಇದ್ರೆ ಅದು ಅಹಂ ಗಚ್ಚಾಮಹ ಇದ್ರೆ ಅದು ವಯಂ ಇದು ಬಿಟ್ಟು ಬೇರೆ ರೂಪವೇ ಇಲ್ಲ ಬೇರೆ ರೂಪ ಇಡೀ ಜಗತ್ತಲ್ಲಿ ಸಂಸ್ಕೃತಕ್ಕೆ ಗಚ್ಚಾಮಿ ಅನ್ನೋದಕ್ಕೆ ಅಹಂ ಬಿಟ್ಟು ಇನ್ನೊಂದು ಶಬ್ದ ಬರುವುದಿಲ್ಲ ಇದು ನಮಗೆ ಸರಿಯಾಗಿ ಗೊತ್ತಾದ್ರೆ ಗಚ್ಚತಿನೋ ಅಹಂ ಗಚ್ಚತಿನೋ ವಯಂ ಗಚ್ಚತಿನೋ ಅಂತ ಟೆನ್ಷನ್ ಆಗಲ್ಲ ಯಾಕೆಂದ್ರೆ ಶಬ್ದಗಳು ಅತ್ಯಂತ ಸರಳವಾಗಿ ಸಹಜವಾಗಿ ಪ್ರಯೋಗ ಆಗ್ತಾ ಇರುತ್ತೆ ಮುಂದೆ ಹ್ಮ್ ಒಂದ್ಸಲ ಓದ್ಬಿಡೋ ಅನ್ವಾ ಎಲ್ರು ಓದ್ತೀರಾ ನಾನೊಮ್ಮೆ ಹೇಳ್ತೇನೆ ಪ್ರತಿಯಾಗಿ ಹೇಳಿ ಅಹಂ ಆವಾಂ ವಯಂ ಮಾಂ ನೌ ಅಸ್ಮಾನ್ ಅದರಡು ರೂಪಾಯಿ ಇದೆ ಅದು ಒಂದೇ ತರ ಅಲ್ಲ ಮಯಾ ಇದು ತೃತೀಯ ವಿಭಕ್ತಿ ನಾವು ಈಗ ಹಿಂದೆ ಹೇಳಿದ್ದು ಒಂದು ಪ್ರಥಮ ವಿಭಕ್ತಿ ದ್ವಿತೀಯ ವಿಭ್ಯಕ್ತಿ ಇದಕ್ಕೆ ಸಂಬೋಧನೆ ಇಲ್ಲ ಅದರಿಂದಾಗಿ ಸೀದಾ ದ್ವಿತೀಯ ಭಕ್ತಿಗೆ ಬಂತು ಈಗ ತೃತೀಯ ಮಯಾ ಆವಾಭ್ಯಾಮ್ ಅಸ್ಮಾಭಿ मह्यम् मे आवाभ्याम नौ अस्मभ्यम् नह मत आवाभ्याम अस्मत मत आवाभ्याम अस्मत मत आवाभ्याम अस्मत मामा मे आवयोहो नौ अस्माकम् नह मम मे आवाय आवाय आवायो हो आवायो हो मम आवायो हो नौ अस्माकम् नह मम मे आवायो हो नौ अस्माकम् नह मै आवायो हो अस्मासु मै आवायो हो अस्मासु ಮೈ ಆವಯೋ ಈ ಅಹಂ ಅನ್ನೋದಕ್ಕೆ ಎಲ್ಲ ವಿಭಕ್ತಿಗಳು ಕೂಡ ಬಂದಿವೆ ಹೇಗೆ ನಾವು ರಾಮ ಶಬ್ದಕ್ಕೆ ಎಲ್ಲ ವಿಭಕ್ತಿ ಹಾಕ್ತೇವೋ ನಾನು ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟ ಎಲ್ಲ ವಿಭಕ್ತಿಗಳನ್ನು ಕೂಡ ಇದು ಪ್ರಯೋಗ ಮಾಡ್ತಾ ಇದೆ ಆದ್ರಿಂದ ಇದು ಅಸ್ಮತ್ ಶಬ್ದದ ಏಳು ವಿಭಕ್ತಿಗಳಲ್ಲಿ ಬಂದ ರೂಪ ಇದನ್ನ ಚೆನ್ನಾಗಿ ಒಂದ್ಸರ್ತಿ ಎಲ್ಲಿ ಎಲ್ಲಿ ಹೇಗೆ ಕೇಳಿದ್ರೂ ಬರಬೇಕು ವಿಭಕ್ತಿಯ ರೂಪ ಮೊದಲನೇದೇನು ಅಹಂ ಅಂದ್ರೆ ನಾನು ಅಂದ್ರೆ ನನ್ನನ್ನು ಮಯ ಅಂದ್ರೆ ನನ್ನಿಂದ ಮಖ ಅಂದ್ರೆ ನನಗೋಸ್ಕರ ಮತ ಅಂದ್ರೆ ನನ್ನ ದೆಸೆಯಿಂದ ಮಾಮ ಅಥವಾ ಮೇ ಅಂದ್ರೆ ನನಗೆ ಅಥವಾ ನನ್ನ ಅನ್ನುವ ಅರ್ಥದಲ್ಲಿ ಆ ಈ ಶಬ್ದದ ಪ್ರಯೋಗದಲ್ಲಿ ನಾವು ಕನ್ನಡದಲ್ಲಿ ಸ್ವಲ್ಪ ಸಿಕ್ಕಿಬಿಡುವುದಿಲ್ಲ ಅಂದ್ರೆ ನನಗೋಸ್ಕರ ಅಂತ ಬಂದಾಗ ಚತುರ್ಥಿ ಬರುತ್ತೆ ನನಗೆ ಬೇಕು ಅಂತ ಅಷ್ಟೇ ಪ್ರಯೋಗ ಮಾಡುವಾಗ ಷಷ್ಠಿ ವಿಭಕ್ತಿ ಬರುತ್ತೆ ಮೈ ನನ್ನಲ್ಲಿ ಇದರ ದ್ವೋಚನ ಬಹುವಚನ ಸೇಮ್ ಅದನ್ನ ಇಟ್ಕೊಂಡ್ರೆ ಅದಸ್ಮಾಸು ಇಲ್ಲಿ ಎರಡೆರಡು ಬಂತಲ್ಲ ಅಲ್ಲಿ ಮಾತ್ರ ನಾವು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು ಈ ರೂಪಗಳನ್ನು ಪ್ರಸಂಗ ನೋಡಿಕೊಂಡು ಯಾಕೆಂದ್ರೆ ಮೇ ಅನ್ನುವ ಶಬ್ದ ಚತುರ್ಥಿ ಭಕ್ತಿಯಲ್ಲೂ ಇದೆ ಷಷ್ಠಿ ವಿಭಕ್ತಿಯಲ್ಲೂ ಇದೆ ನೌ ಅನ್ನೋದು ತೃತೀಯ ದ್ವಿತೀಯದಲ್ಲೂ ಇದೆ ಚತುರ್ಥಿಯಲ್ಲೂ ಇದೆ ಷಷ್ಠಿಯಲ್ಲೂ ಇದೆ ನಹ ಅನ್ನೋದು ಕೂಡ ಹಾಗೆ ದ್ವಿತೀಯ ಭಕ್ತಿ ಚತುರ್ಥಿ ವಿಭಕ್ತಿ ಷಷ್ಠಿ ವಿಭಕ್ತಿ ಅದನ್ನು ನೋಡ್ಕೊಂಡು ಸಾಮಾನ್ಯ ಷಷ್ಠಿ ವಿಭಕ್ತಿಯಲ್ಲಿ ಮಾತ್ರ ಹೆಚ್ಚು ಪ್ರಯೋಗ ಮಾಡ್ತಾರೆ ಕೆಲವೊಂದು ಸತ್ಯ ಶ್ಲೋಕಗಳಲ್ಲೆಲ್ಲ ವಿವರಣೆ ಬರುವಾಗ ನಾವಲ್ಲಿ ಕೊಟ್ಟದ್ದು ಅವರಿಗೋಸ್ಕರ ಮಾಡಿದ್ದು ಅಂತೆಲ್ಲ ಬಂದಾಗ ಚತುರ್ಥಿ ವಿಭಕ್ತಿ ಬರುತ್ತೆ ಅಂತ ಗೊತ್ತಾಗುತ್ತೆ ಅದು ನೀವು ಸ್ವಲ್ಪ ಮುಂದುವರೆದ್ರೆ ಗೊತ್ತಾಗುತ್ತೆ ಅಲ್ಲಿ ತನಕ ಸ್ವಲ್ಪ ಕನ್ಫ್ಯೂಷನ್ ಒಂದೇ ತರ ಕಾಣುತ್ತೆ ಈ ಶಬ್ದ ಮಾತ್ರ ಚೆನ್ನಾಗಿ ಬರ್ಬೇಕು ಈ ಶಬ್ದ ಇದರ ಹಾಗೆ ಇನ್ನೊಂದು ಶಬ್ದ ಯುಷ್ಮತ್ ಶಬ್ದ ಅದನ್ನು ಇನ್ನೊಂದು ದಿವಸ ನೋಡೋಣ ಈಗ ಇದನ್ನಂತೂ ಚೆನ್ನಾಗಿ ಅಭ್ಯಾಸ ಮಾಡಿ ವಾಕ್ಯಗಳ ಪ್ರಯೋಗ ಮಾಡುವಾಗ ಹೇಗೆ ಬರುತ್ತೆ ಅನ್ನೋದನ್ನ ಗಮನಿಸೋಣ ಇನ್ನು ನಾವು ಒಂದು ಎರಡು ವಾಕ್ಯ ಯು ಎಂ ಅಶ್ವೇಪ್ಯ ತೃಣಂ ಯಕ್ಷತ ನೀವು ಅಶ್ವಗಳಿಗೆ ಹುಲ್ಲನ್ನು ಎಚ್ಚತ ಕೊಡಿರಿ ಹುಲ್ಲನ್ನು ಅಂತ ಅದು ಸಮೂಹದಲ್ಲಿ ಏಕವಚನ ಪ್ರಯೋಗ ಇರುತ್ತೆ ಒಂದು ಹುಲ್ಲು ಯಾರು ಕೊಡಲ್ಲ ಹುಲ್ಲನ್ನು ಹಾಕಿ ಅಂದ್ರೆ ಅದಕ್ಕೆ ಬೇಕಾದಷ್ಟು ಹೊಟ್ಟೆ ತುಂಬಷ್ಟು ಹಾಕ್ಬೇಕು ಅಂತಾನೆ ಅರ್ಥ ನೀರ್ ಕೊಡಿ ಅಂದ್ರೆ ಒಂದು ಕಣೆ ಯಾರು ತರಲ್ಲ ನೀರನ್ನು ಕೊಡಿಯಿಂದಾಗ ಅದರ ಲೋಟಕ್ಕೆ ತುಂಬನೇ ತರುವಂತದ್ದು ಅದರ ಸಹಜ ಗುಣ ವಯಂ ಜ್ಞಾನಾಯ ಪಠಾಮಹ ನಾವು ಜ್ಞಾನಕ್ಕಾಗಿ ಓದ್ತೇವೆ ಜನಾಹ ಧನಾಯ ದೇಶಾಂತರ ಗ್ಚಂತಿ ಜನರು ದುಡ್ಡಿಗಾಗಿ ದೇಶಾಂತರಂ ಅನ್ಯ ದೇಶ ದೇಶಾಂತರಂ ಅಂತ ಅದರ ಅರ್ಥ ಏನು ದೇಶಾಂತರ ಅಂದ್ರೆ ಇನ್ನೊಂದು ದೇಶಕ್ಕೆ ಗಚ್ಚಂತಿ ದುಡ್ಡಿಗಾಗಿ ಬೇರೆ ದೇಶಕ್ಕೆ ಹೋಗ್ತಾರೆ ಅಥವಾ ವಿದ್ಯೆಗಾಗಿ ಬೇರೆ ದೇಶಕ್ಕೆ ಹೋಗ್ತಾರೆ ಬಾಲಾಹ ವಿದ್ಯಾಯೇ ವನಂ ಧನಂ ಯ ಬಾಲಕರು ಸಂ ಅಧ್ಯಯನಕ್ಕಾಗಿ ಾರೆ ಧನಂ ಎಚ್ಚಂತಿ ಅಂದ್ರೆ ಓದ್ಬೇಕು ಅನ್ನೋ ದೃಷ್ಟಿಯಿಂದ ಸಂಪತ್ತನ್ನು ಕಟ್ಟಿಕೊಳ್ತಾರೆ ಧನವನ್ನ ಹೆಚ್ಚಂತಿ ಅಂದ್ರೆ ಕೊಡುವುದು ಎಚ್ಚಂತಿ ಬಾಲಾಹ ವಿದ್ಯಾಯಿ ಧನಂ ಹೆಚ್ಚಂತಿ ಬಾಲಕರು ವಿದ್ಯೆಗಾಗಿ ದುಡ್ಡನ್ನ ಕೊಡುತ್ತಾರೆ ಸಾಕ್ ಚಿಂತನೆ ಇದ್ರ ಅಭ್ಯಾಸ ಮಾತ್ರ ಸರಿಯಾಗಿ ನೋಡಿ ಬರೆದು ಗುಂಪಿನಲ್ಲಿ ಹಂಚಿಕೊಳ್ಳಿ ಯಾರಿಗೆ ಡೌಟ್ ಬಂದರೂ ಅದರಲ್ಲಿ ಯಾರ್ದಕ್ಕೂ ಎಲ್ಲರನ್ನೂ ಕೂಡ ನೋಡ್ಬೇಕು ಇದು ನಂಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಬಿಟ್ಬಿಡುದಲ್ಲ ನಾವು ಬರ್ದಾಗಿದ್ರು ಬರದಾಗದೇ ಇದ್ರು ನೋಡ್ಬೇಕು ಒಂದ್ಸಲ ಬರೆದು ಅದನ್ನ ಬರೆಯುದು ತಪ್ಪಿಸ್ಲಿಕ್ಕಿಲ್ಲ ಬರ್ದಾದ್ಮೇಲೆ ಇನ್ನೊಬ್ಬರನ್ನು ಓದುದನ್ನು ಕೂಡ ತಪ್ಪಿಸ್ಲಿಕ್ಕಿಲ್ಲ ಇದೆರಡು ಅಧ್ಯಯನದ ಮುಖ್ಯ ಮುಖ ಕೇಳುವುದು ಮತ್ತು ಓದುವುದು ಸರಿ ಶ್ರೀ ಶ್ರೀಹರಿಪ್ರಿಯತ